ಜಯಂತಿ. ಮುರುಳಿಯ ದಿನಾಂಕ 8/11/2023. ಪ್ರತಃ ಮುರುಳಿ, ಪಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ದೇಹ ಸಹಿತವಾಗಿ ಎಲ್ಲವೂ ಸಮಾಪ್ತಿಯಾಗಲಿದೆ. ಆದ್ದರಿಂದ ತಾವು ಹಳೆಯ ಪ್ರಪಂಚದ ಸಮಾಚಾರಗಳನ್ನು ಕೇಳುವ ಅವಶ್ಯಕತೆ ಇಲ್ಲ. ತಾವು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿರಿ. ಪ್ರಶ್ನೆ: ಶ್ರೀಮತಕ್ಕಾಗಿ ಯಾವ ಗಾಯನವಿದೆ? ಶ್ರೀಮತದಂತೆ ನಡೆಯುವಂತಹವರ ಗುರುತುಗಳನ್ನು ತಿಳಿಸಿರಿ. ಉತ್ತರ: ಶ್ರೀಮತಕ್ಕಾಗಿ ಗಾಯನವಿದೆ. ಏನನ್ನು ತಿನ್ನಿಸುತ್ತೀರಾ ಅದನ್ನು ತಿನ್ನುತ್ತೇವೆ, ಅದನ್ನೇ ಮಾಡುತ್ತೇವೆ. ಏನು ಬಾಬಾ ಹೇಳ್ತಾರೆ ಅದನ್ನೇ ಮಾಡುತ್ತೇವೆ. ಶ್ರೀಮತದಂತೆ ನಡೆಯುವಂತಹ ಮಕ್ಕಳು ತಂದೆಯ ಪ್ರತಿ ಆಜ್ಞೆಯನ್ನು ಪಾಲಿಸುತ್ತಾರೆ. ಅವರಿಂದ ಸದಾ ಶ್ರೇಷ್ಠ ಕರ್ಮಗಳೇ ಆಗುತ್ತವೆ. ಅವರು ಎಂದಿಗೂ ಸಹ ಶ್ರೀಮತದಲ್ಲಿ ತಮ್ಮ ಮನ್ಮತವನ್ನು ಮಿಕ್ಸ್ ಮಾಡುವುದಿಲ್ಲ. ಅವರಲ್ಲಿ ರೈಟ್ ಮತ್ತು ರಾಂಗು, ಸರಿ ಮತ್ತು ತಪ್ಪುಗಳ ತಿಳುವಳಿಕೆ ಇರುತ್ತೆ. ಗೀತೆ ನನ್ನ ಜೀವನವನ್ನು ತಯಾರು ಮಾಡಿರುವಂತಹವರು ಬಾಬಾ ಆಗಿದ್ದಾರೆ. ಓಂ ಶಾಂತಿ. ಈ ಹಾಡು ಯಾರದು? ಮಕ್ಕಳದು. ಕೆಲವರು ಗೀತೆ ಈ ರೀತಿ ಹಾಡುತ್ತಾರೆ, ಅಥವಾ ಕೆಲವು ಗೀತೆಗಳು ಈ ರೀತಿ ಇರುತ್ತೆ, ಅದರಲ್ಲಿ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಆದರೆ ಈ ಗೀತೆಯಲ್ಲಿ ಮಕ್ಕಳು ಹೇಳ್ತಾರೆ, ಬಾಬಾ ಈಗ ನಾವು ತಿಳಿದುಕೊಂಡಿದ್ದೇವೆ, ಪ್ರಪಂಚದವರೆಗಂತೂ ಗೊತ್ತಿಲ್ಲ ಹೇಗೆ ಈ ಸುಳ್ಳಿನ ಪ್ರಪಂಚ, ಸುಳ್ಳಿನ ಬಂಧನವಿದೆ ಎಂಬುದು. ಇಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ, ಆದ್ದರಿಂದಲೇ ಈಶ್ವರನನ್ನು ನೆನಪು ಮಾಡುತ್ತಾರೆ. ಸತ್ಯಯುಗದಲ್ಲಂತೂ ಈಶ್ವರನ ಜೊತೆ ಮಿಲನ ಮಾಡುವ ಮಾತೇ ಇರುವುದಿಲ್ಲ. ಇಲ್ಲಿ ದುಃಖವಿದೆ, ಅದಕ್ಕಾಗಿ ಆತ್ಮರು ತಂದೆಯನ್ನು ನೆನಪು ಮಾಡುತ್ತಾರೆ. ಆದರೆ ಡ್ರಾಮಾನುಸಾರವಾಗಿ ತಂದೆ ಸಿಗುವುದೇ ಯಾವಾಗ? ಯಾವಾಗ ಸ್ವಯಂ ತಂದೆ ಬರುತ್ತಾರೆ. ಬಾಕಿ ಯಾರು ಏನೆಲ್ಲ ಪುರುಷಾರ್ಥ ಮಾಡುತ್ತಾರೆ ಅದೆಲ್ಲವೂ ವ್ಯರ್ಥ. ಏಕೆಂದರೆ ಈಶ್ವರನನ್ನು ಸರ್ವವ್ಯಾಪಿ ಎಂದು ತಿಳಿದುಕೊಂಡಿದ್ದಾರೆ, ಈಶ್ವರನ ಮಾರ್ಗವನ್ನು ತಪ್ಪಾಗಿ ಹೇಳಿದ್ದಾರೆ. ಒಂದು ವೇಳೆ ಹೇಳುವುದಾದರೆ, ಈಶ್ವರ ಮತ್ತು ಅವರ ರಚನೆಯ ಆದಿ ಮಧ್ಯ ಅಂತ್ಯವನ್ನು ನಾವು ತಿಳಿದುಕೊಂಡಿರಲಿಲ್ಲ. ಈ ರೀತಿ ಹೇಳುವುದು ಸತ್ಯವಾಗಿದೆ. ಮೊದಲೆಲ್ಲ ಋಷಿ ಮುನಿಗಳು ಸತ್ಯವನ್ನು ಹೇಳುತ್ತಿದ್ದರು. ಆ ಸಮಯದಲ್ಲಿ ರಜೋಗುಣಿಗಳಾಗಿದ್ದರು. ಆ ಸಮಯದಲ್ಲಿ ಸುಳ್ಳಿನ ಪ್ರಪಂಚ ಎಂದು ಹೇಳಲಾಗುತ್ತಿರಲಿಲ್ಲ. ಸುಳ್ಳಿನ ಪ್ರಪಂಚ ನರಕವಾಗಿದೆ, ಕಲಿಯುಗದ ಅಂತಿಮ ಸಮಯಕ್ಕೆ ಹೇಳಲಾಗುವುದು, ಸಂಗಮದಲ್ಲೇ ಹೇಳಲಾಗುವುದು ಇದು ನರಕ, ಅದು ಸ್ವರ್ಗ. ಸತ್ಯಯುಗ ಸ್ವರ್ಗ, ಈ ಕಲಿಯುಗ ನರಕವಾಗಿದೆ. ಈ ರೀತಿಯೆಲ್ಲ ದ್ವಾಪರಕ್ಕೆ ನರಕ ಎಂದು ಹೇಳುವುದಿಲ್ಲ. ಆ ಸಮಯದಲ್ಲಿ ಮತ್ತೆಯೂ ಕೂಡ ರಜೋಪ್ರಧಾನ ಬುದ್ಧಿವುಳ್ಳವರಿದ್ದರು. ಈಗಂತೂ ತಮೋಪ್ರಧಾನ. ನರಕ ಮತ್ತು ಸ್ವರ್ಗ ಸಂಗಮದಲ್ಲಿ ಬರೆಯಲಾಗುವುದು. ಇಂದು ನರಕವಿದೆ, ನಾಳೆ ಸ್ವರ್ಗವಾಗುವುದು. ಇದನ್ನು ತಂದೆಯೇ ಬಂದು ತಿಳಿಸುತ್ತಾರೆ. ಪ್ರಪಂಚದವರು ತಿಳಿದುಕೊಂಡಿಲ್ಲ. ಈ ಸಮಯದಲ್ಲಿ ಕಲಿಯುಗದ ಅಂತಿಮ ಸಮಯ ನಡೆಯುತ್ತಿದೆ. ಎಲ್ಲರೂ ತಮ್ಮ ತಮ್ಮ ಲೆಕ್ಕಾಚಾರಗಳನ್ನು ಚುಕ್ತ ಮಾಡಿಕೊಂಡು ಅಂತಿಮದಲ್ಲಿ ಸತೋಪ್ರಧಾನರಾಗುತ್ತಾರೆ. ಸತೋ ರಶೋ ತಮೋನಲ್ಲಿ ಬರಲೇಬೇಕಾಗಿದೆ. ಯಾರ ಜನ್ಮ ಒಂದು ಎರಡು ಇರುತ್ತೆ ಅವರು ಕೂಡ ಸತೋ ರಶೋ ತಮೋನಲ್ಲಿ ಬರುತ್ತಾರೆ. ಅವರ ಪಾತ್ರವೇ ಸ್ವಲ್ಪ ಇರುತ್ತೆ. ಇದರಲ್ಲಿ ಬಹಳ ತಿಳುವಳಿಕೆ ಬೇಕು. ಪ್ರಪಂಚದಲ್ಲಂತೂ ಅನೇಕ ಮತವುಳ್ಳ ಮನುಷ್ಯರಿದ್ದಾರೆ, ಎಲ್ಲರ ಮತ ಒಂದೇ ಇರುವುದಿಲ್ಲ. ಪ್ರತಿಯೊಬ್ಬರದು ತಮ್ಮ ತಮ್ಮ ಧರ್ಮವಿದೆ, ಮತಗಳು ಕೂಡ ತಮ್ಮ ತಮ್ಮದೇ ಆಗಿರುವಂತಹದ್ದಿದೆ. ತಂದೆಯ ಕರ್ತವ್ಯವೇ ಬೇರೆಯಾಗಿದೆ, ಪ್ರತಿಯೊಂದು ಆತ್ಮನ ಕರ್ತವ್ಯ ಬೇರೆಯಾಗಿದೆ, ಧರ್ಮವೂ ಬೇರೆ, ಅವರು ತಿಳಿಸುವುದು ಸಹ ಬೇರೆಯಾಗಿದೆ. ಹೆಸರು, ರೂಪ, ದೇಶ, ಕಾಲ ಎಲ್ಲವೂ ಬೇರೆ ಬೇರೆಯಾಗಿದೆ. ಎಲ್ಲರದ್ದು ಬೇರೆ ಬೇರೆ ಹಾಗೆ ಕಾಣುತ್ತೆ, ಇಂತಹವರದ್ದು ಇವ್ರದ್ದು ಈ ಧರ್ಮ ಎಂದು. ಹಿಂದೂ ಧರ್ಮದಲ್ಲಂತೂ ಎಲ್ಲರೂ ಹೇಳುತ್ತಾರೆ ನಾವು ಹಿಂದೂ ಧರ್ಮದವರು ಎಂದು. ಆದರೂ ಕೂಡ ಹಿಂದೂ ಧರ್ಮದಲ್ಲಿಯೂ ಕೂಡ ಭಿನ್ನ ಭಿನ್ನ ಪ್ರಕಾರದವರಿದ್ದಾರೆ. ಕೆಲವರು ಆರ್ಯ ಸಮಾಜದವರು, ಕೆಲವರು ಸನ್ಯಾಸಿಗಳು, ಕೆಲವರು ಬ್ರಹ್ಮ ಸಮಾಜದವರು. ಸನ್ಯಾಸಿಗಳು ಯಾರೆಲ್ಲ ಇದ್ದಾರೆ?
ಎಲ್ಲರನ್ನ ಹಿಂದೂ ಧರ್ಮದಲ್ಲಿ ಒಪ್ಪಿಕೊಳ್ಳುತ್ತಾರೆ. ನಾವು ಬರೆಯುತ್ತೇವೆ ಬ್ರಾಹ್ಮಣ ಧರ್ಮದವರು ಎಂದು ಅಥವಾ ದೇವತಾ ಧರ್ಮದವರೆಂದು, ಆದರೂ ಕೂಡ ಅವರು ಹಿಂದೂಗಳು ಅಂತ ಹಾಕ್ಬಿಡುತ್ತಾರೆ. ಏಕೆಂದರೆ ಅವ್ರದ್ದೇ ಬೇರೆ ಸೆಕ್ಷನ್ ಇದೆ ಅಂದಾಗ ಅವರ ಹತ್ರ ಇರೋದೇ ಇಲ್ಲ, ಬ್ರಾಹ್ಮಣ ಧರ್ಮ ಅನ್ನುವಂಥದ್ದಿಲ್ಲ. ಬ್ರಾಹ್ಮಣರು ಅಂದರೆ ಹಿಂದೂ ಧರ್ಮದಲ್ಲೇ ತೋರಿಸ್ಬಿಡ್ತಾರೆ. ಪ್ರತಿಯೊಬ್ಬರ ಫಾರಂ ಬೇರೆ ಬೇರೆ ಆಗಿರುವುದರಿಂದ ಗೊತ್ತಾಗತ್ತೆ. ಬೇರೆ ಅನ್ಯ ಧರ್ಮದವರಿದ್ದಾರೆ ಅಂತಂದಾಗ ಈ ಮಾತುಗಳನ್ನು ಅವರು ಒಪ್ಪುವುದಿಲ್ಲ. ಮತ್ತೆ ಅವರನ್ನು ಒಟ್ಟಿಗೆ ಸೇರಿಸಿ ತಿಳಿಸುವಂತಹದ್ದು ಕೂಡ ಕಷ್ಟ. ಅವರು ತಿಳ್ಕೊಳ್ತಾರೆ ಇವರು ತಮ್ಮ ಧರ್ಮದ ಮಹಿಮೆ ಮಾಡ್ತಿದ್ದಾರೆ ಎಂದು, ಇದರಲ್ಲಿ ದ್ವೇತ ಇದೆ ಅಂತ ತಿಳಿಸುವಂತಹ ಮಕ್ಕಳು ಕೂಡ ನಂಬರ್ ವಾರಿದ್ದೀರಾ. ಎಲ್ಲರೂ ಒಂದೇ ಸಮಾನ ಇಲ್ಲ. ಆದ್ದರಿಂದ ಮಹಾರಥಿಗಳನ್ನು ಕರೆಯುತ್ತಾರೆ. ಜ್ಞಾನ ಹೇಳಲಿಕ್ಕೋಸ್ಕರ ಮಹಾರಥಿಗಳಿಗೆ ನಿಮಂತ್ರಣ ಕೊಡ್ತಾರೆ. ಬಾಬಾ ತಿಳಿಸ್ತಾರೆ, ನನ್ನನ್ನು ನೆನಪು ಮಾಡಿ, ನನ್ನ ಶ್ರೀಮಂತದಂತೆ ನಡೆಯಿರಿ. ಇದರಲ್ಲಿ ಪ್ರೇರಣೆಯ ಮಾತಂತೂ ಇಲ್ಲ. ಒಂದು ವೇಳೆ ಪ್ರೇರಣೆಯಿಂದ ಕೆಲಸ ಆಗುವುದಾದರೆ ಮತ್ತೆ ತಂದೆ ಬರುವ ಅವಶ್ಯಕತೆಯೇ ಇರಲಿಲ್ಲ. ಶಿವತಂದೆಯಂತೂ ಇಲ್ಲಿದ್ದಾರೆ, ಅವರಿಗೆ ಪ್ರೇರಣೆ ಕೊಡುವ ಅವಶ್ಯಕತೆಯಾದರೂ ಏನಿದೆ? ಇಲ್ಲಂತೂ ತಂದೆಯ ಮತದಂತೆ ನಡೆಯಬೇಕಾಗಿದೆ, ಪ್ರೇರಣೆಯ ಮಾತಿಲ್ಲ. ಕೆಲವರು ಸಂದೇಶಿಯರು ಸಂದೇಶವನ್ನು ತೆಗೆದುಕೊಂಡು ಬರುತ್ತಾರೆ, ಅದರಲ್ಲಿಯೂ ಕೂಡ ಬಹಳಷ್ಟು ಮಿಕ್ಸ್ ಆಗಿರುತ್ತೆ. ಸಂದೇಶಿಯರು ಕೂಡ ಎಲ್ಲರೂ ಒಂದೇ ಸಮಾನ ಇಲ್ಲ. ಮಾಯೆಯ ಇಂಟರ್ಫಿಯರ್ ಬಹಳಷ್ಟು ಆಗತ್ತೆ. ಮತ್ತೊಬ್ಬ ಸಂದೇಶಿಯ ಜೊತೆಯಲ್ಲಿ ವೆರಿಫೈ ಮಾಡಿಸ್ಕೊಳ್ಬೇಕಾಗತ್ತೆ. ಕೆಲವರಂತೂ ಹೇಳಿಬಿಡ್ತಾರೆ, ನನ್ನಲ್ಲೇ ಬಾಬಾ ಬಂದರು, ನನ್ನಲ್ಲೇ ಮಮ್ಮ ಬಂದರು ಅಂತ ಹೇಳಿಬಿಟ್ಟು ಮತ್ತೆ ತಮ್ಮದೇ ಬೇರೆ ಸೆಂಟರ್ ಓಪನ್ ಮಾಡಿ ಕುಳಿತುಕೊಂಡ್ಬಿಡ್ತಾರೆ. ಮಾಯೆಯ ಪ್ರವೇಶತೆ ಆಗತ್ತೆ. ಇದು ಬಹಳ ತಿಳಿದುಕೊಳ್ಳುವಂತಹ ಮಾತಾಗಿದೆ. ತಾವು ಮಕ್ಕಳು ಬಹಳ ಬುದ್ಧಿವಂತರಾಗಬೇಕಾಗಿದೆ. ಯಾರು ಸರ್ವಿಸಬಲ್ ಮಕ್ಕಳಿರುತ್ತಾರೆ ಅವರೇ ಈ ಮಾತುಗಳನ್ನು ತಿಳಿದುಕೊಳ್ಳುತ್ತಾರೆ. ಯಾರು ಶ್ರೀಮಂತದಂತೆ ನಡೆಯುವುದಿಲ್ಲ ಅವರು ಈ ಮಾತುಗಳನ್ನು ತಿಳಿದುಕೊಳ್ಳುವುದಿಲ್ಲ. ಶ್ರೀಮಂತಕ್ಕಾಗಿ ಗಾಯನವಿದೆ, ನೀವೇನನ್ನು ತಿನ್ನಿಸುತ್ತೀರಾ ಅದನ್ನೇ ತಿನ್ನುತ್ತೇವೆ, ಏನನ್ನು ತೊಡಿಸುತ್ತೀರಾ ಅದನ್ನೇ ತೊಡುತ್ತೇವೆ, ಎಲ್ಲಿ ಕೂರಿಸುತ್ತೀರಾ ಅಲ್ಲಿಯೇ ಕುಳಿತುಕೊಳ್ಳುತ್ತೇವೆ, ಬಾಬರವರ ಶ್ರೇಷ್ಠ ಮತದಂತೆಯೇ ನಡೆಯುತ್ತೇವೆ. ಈ ರೀತಿ ಕೆಲವರಿದ್ದಾರೆ ತಂದೆಯ ಶ್ರೀಮಂತದಂತೆ ನಡೆಯುತ್ತಾರೆ, ಇನ್ನೂ ಕೆಲವರು ಅನ್ಯರ ಮತದ ಪ್ರಭಾವದಲ್ಲಿ ಬರುತ್ತಾರೆ. ಯಾವುದೇ ವಸ್ತು ಸಿಗಲಿಲ್ಲ ಅಥವಾ ಯಾವುದೇ ಮಾತು ಇಷ್ಟ ಆಗಲಿಲ್ಲವೆಂದರೆ ತಕ್ಷಣ ಜಗಳ ಮಾಡುತ್ತಾರೆ. ಎಲ್ಲರೂ ಒಂದೇ ಸಮಾನ ಸುಪುತ್ರರಿರಲು ಸಾಧ್ಯವಿಲ್ಲ. ಪ್ರಪಂಚದಲ್ಲಿ ಅನೇಕ ಮತದವರಿದ್ದಾರೆ. ಅಜ್ಜಾಮೀಲರಂತಹ ಪಾಪಾತ್ಮರು ಗಣಿಕೆಯರು ಬಹಳಷ್ಟು ಇದ್ದಾರೆ. ಇದನ್ನು ಸಹ ತಿಳಿಸಬೇಕು, ಈಶ್ವರ ಸರ್ವವ್ಯಾಪಿ ಎಂದು ಹೇಳುವುದು ತಪ್ಪಾಗಿದೆ. ಸರ್ವವ್ಯಾಪಿಯಾಗಿರುವಂತಹದ್ದು ಪಂಚವಿಕಾರಗಳು. ಆದ್ದರಿಂದ ತಂದೆ ಹೇಳುತ್ತಾರೆ ಇದು ಅಸುರಿ ಪ್ರಪಂಚವಾಗಿದೆ, ಸತ್ಯಯುಗದಲ್ಲಿ ಪಂಚವಿಕಾರಗಳು ಇರುವುದಿಲ್ಲ. ಹೇಳ್ತಾರೆ ಶಾಸ್ತ್ರಗಳಲ್ಲಿ ಇಂತಿಂತಹ ಮಾತುಗಳಿವೆ ಎಂದು. ಆದರೆ ಶಾಸ್ತ್ರಗಳನ್ನು ತಯಾರು ಮಾಡಿರುವವರು ಮನುಷ್ಯರೇ ಆಗಿದ್ದಾರೆ. ಮನುಷ್ಯರು ಶ್ರೇಷ್ಠರ ಅಥವಾ ಶಾಸ್ತ್ರಗಳ ಅವಶ್ಯವಾಗಿ ಹೇಳುವಂತಹವರು ಶ್ರೇಷ್ಠರಿರಬಹುದು ಅಲ್ವಾ? ಬರೆಯುವಂತಹವರಂತೂ ಮನುಷ್ಯರಾಗಿದ್ದಾರೆ. ವ್ಯಾಸ ಬರೆದ್ರು ಅಂದಾಗ ಅವರು ಕೂಡ ಮನುಷ್ಯರೇ ಆಗಿದ್ದಾರೆ ಅಲ್ವಾ? ಇಲ್ಲಂತೂ ನಿರಾಕಾರ ಶಿವತಂದೆ ಕುಳಿತು ತಿಳಿಸುತ್ತಾರೆ. ಧರ್ಮಸ್ಥಾಪಕರು ಯಾರೆಲ್ಲ ಬಂದು ತಿಳಿಸುತ್ತಾರೆ ಅವರ ನಂತರ ಅವರದು ಶಾಸ್ತ್ರಗಳು ತಯಾರಾಗತ್ತೆ. ಹೇಗೆ ಗುರುನಾನಕ್ಕು ತಿಳಿಸಿದ್ರು, ನಂತರ ಗ್ರಂಥ ತಯಾರಾಯಿತು. ಯಾರೇನು ತಿಳಿಸ್ಕೊಡ್ತಾರೆ ಅವರ ಹೆಸರನ್ನು ಅದಕ್ಕೆ ಇಟ್ಟು ಬಿಡುತ್ತಾರೆ. ಗುರುನಾನಕ್ಕಿಗೆ ಮಹಿಮೆ ಗಾಯನವಾಗಿದೆ ಅಲ್ವಾ? ಗುರುನಾನಕ್ ಹೇಳ್ತಾರೆ ಎಲ್ಲರ ತಂದೆ ಒಬ್ಬರೇ ಭಗವಂತ ಎಂದು. ತಂದೆ ಹೇಳ್ತಾರೆ ಹೋಗಿ ಧರ್ಮ ಸ್ಥಾಪನೆ ಮಾಡಿ. ಧರ್ಮಸ್ಥಾಪಕರಿಗೆ ತಂದೆಯೇ ಪರಮಧಾಮದಿಂದ ಕಳಿಸ್ಕೊಡುತ್ತಾರೆ. ಇಲ್ಲಿ ಬೇಹದ್ದಿನ ತಂದೆ ಹೇಳುತ್ತಾರೆ ನನ್ನನ್ನು ಯಾರೂ ಕಳಿಸುವವರು ಇಲ್ಲ. ಶಿವತಂದೆ ಎಲ್ಲರನ್ನ ಕಳಿಸ್ಕೊಡ್ತಾರೆ, ಆದರೆ ಶಿವತಂದೆಯನ್ನೇ ಕಳಿಸುವವರು ಯಾರು? ಬಾಬಾ ಹೇಳ್ತಾರೆ ನನ್ನನ್ನು ಯಾರೂ ಕಳಿಸುವವರು ಇಲ್ಲ.
ನನಗೆ ಯಾರು ಮೆಸ್ಸೆಂಜರ್ ಅಥವಾ ಪೈಗಂಬರ್ ಇಲ್ಲ, ನನಗೆ ಯಾರು ಇಲ್ಲ ಅಂತಾರೆ ಬಾಬರವರು. ಮತ್ತು ನನಗೆ ಸಂದೇಶ ವಾಹಕ ಎಂದು ಹೇಳಲಾಗುವುದಿಲ್ಲ. ನಾನಂತೂ ಬರ್ತೀನಿ ಮಕ್ಕಳಿಗೆ ಸುಖ ಶಾಂತಿಯನ್ನು ಕೊಡಲು, ನನಗೆ ಯಾರು ಏನು ಹೇಳೋ ಹಾಗಿಲ್ಲ ಅಂತಾರೆ ಬಾಬರವರು. ನಾನಂತೂ ಸ್ವಯಂ ಮಾಲೀಕ ಆಗಿದ್ದೇನೆ. ಮಾಲೀಕನನ್ನು ಒಪ್ಪಿಕೊಳ್ಳುವವರು ಇರ್ತಾರೆ ಅಲ್ವಾ, ಆದರೆ ಅವರನ್ನು ಕೇಳಬೇಕು. ನೀವು ಮಾಲೀಕನ ಅರ್ಥವನ್ನು ತಿಳಿದುಕೊಂಡಿದ್ದೀರಾ? ಅವರು ಮಾಲೀಕ ಆಗಿದ್ದಾರೆ, ನಾವು ಅವರಿಗೆ ಮಕ್ಕಳಾಗಿದ್ದೇವೆ ಅಂದಾಗ ಅವಶ್ಯವಾಗಿ ತಂದೆಯಿಂದ ಆಸ್ತಿ ಸಿಗಬೇಕು. ಮಕ್ಕಳು ಹೇಳ್ತೀರ ನಮ್ಮ ಬಾಬಾ ಎಂದು. ತಂದೆ ದನದ ಅಂದರೆ ತಂದೆಯ ಆಸ್ತಿಗೆ ತಾವು ಮಾಲೀಕರಾಗಿದ್ದೀರಾ? ನನ್ನ ಬಾಬಾ ಎಂದು ತಾವು ಮಕ್ಕಳೇ ಹೇಳುತ್ತೀರಾ? ನನ್ನ ಬಾಬಾ ಅಂದಾಗ ಬಾಬನ ಆಸ್ತಿ ನಮ್ಮದಾಯಿತು. ಈಗ ನಾವೇನು ಹೇಳುತ್ತೇವೆ? ನಮ್ಮ ಶಿವ ತಂದೆ, ತಂದೆಯು ಹೇಳ್ತಾರೆ ನೀವು ನನ್ನ ಮಕ್ಕಳಾಗಿದ್ದೀರಾ. ತಂದೆಯಿಂದ ಮಕ್ಕಳಿಗೆ ಆಸ್ತಿ ಸಿಗುವುದು, ತಂದೆಯ ಬಳಿ ಪ್ರಾಪರ್ಟಿ ಇರುತ್ತೆ. ಬೇಹದ್ದಿನ ತಂದೆ ಇರುವುದೇ ಸ್ವರ್ಗದ ರಚಯಿತ. ಭಾರತವಾಸಿಗಳಿಗೂ ಕೂಡ ಪ್ರಾಪರ್ಟಿ ಆಸ್ತಿ ಯಾರಿಂದ ಸಿಗುವುದು? ಶಿವ ತಂದೆಯಿಂದ. ಶಿವ ಜಯಂತಿಯನ್ನು ಆಚರಿಸಲಾಗುವುದು. ಶಿವ ಜಯಂತಿಯ ನಂತರವಾಗುವುದು ಕೃಷ್ಣ ಜಯಂತಿ, ಅನಂತರ ಶ್ರೀರಾಮ ಜಯಂತಿ ಅಷ್ಟೇ. ಮಮ್ಮ ಬಾಬರವರ ಜಯಂತಿ ಅಥವಾ ಜಗದಂಬೆಯ ಜಯಂತಿ ಎಂದು ಗಾಯನವಿಲ್ಲ. ಶಿವ ಜಯಂತಿ, ನಂತರ ರಾಧಾಕೃಷ್ಣರ ಜಯಂತಿ, ಅನಂತರ ರಾಮ ಸೀತೆಯ ಜಯಂತಿ. ಯಾವಾಗ ಶಿವ ತಂದೆ ಬರ್ತಾರೆ ಆಗ ಶೂದ್ರರ ರಾಜ್ಯ ವಿನಾಶವಾಗುವುದು. ಈ ರಹಸ್ಯವನ್ನು ಕೂಡ ಯಾರು ತಿಳಿದುಕೊಂಡಿಲ್ಲ. ತಂದೆ ಕುಳಿತು ತಿಳಿಸುತ್ತಾರೆ, ತಂದೆ ಅವಶ್ಯವಾಗಿ ಬಂದಿದ್ದಾರೆ. ತಂದೆಯನ್ನು ಯಾಕೆ ಕರೆಯುತ್ತಾರೆ? ಶ್ರೀಕೃಷ್ಣಪುರಿಯನ್ನು ಸ್ಥಾಪನೆ ಮಾಡಲು. ತಮಗೆ ಗೊತ್ತಿದೆ ಶಿವ ಜಯಂತಿ ಅವಶ್ಯವಾಗಿ ನಡೆಯುತ್ತೆ. ಶಿವ ತಂದೆ ಜ್ಞಾನವನ್ನು ಕೊಡುತ್ತಿದ್ದಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತಿದೆ. ಶಿವ ಜಯಂತಿ ದೊಡ್ಡದಕ್ಕಿಂತ ದೊಡ್ಡ ಜಯಂತಿಯಾಗಿದೆ. ಅನಂತರ ಬ್ರಹ್ಮ ವಿಷ್ಣು ಶಂಕರ. ಈಗ ಪ್ರಜಾಪಿತ ಬ್ರಹ್ಮರವರು ಮನುಷ್ಯ ಸೃಷ್ಟಿಯಲ್ಲಿದ್ದಾರೆ ಮತ್ತು ರಚನೆಯಲ್ಲಿ ಮುಖ್ಯವಾಗಿರುವಂತಹವರು ಲಕ್ಷ್ಮೀನಾರಾಯಣ. ಅಂದಾಗ ಶಿವ ಆಗಿದ್ದಾರೆ ತಾಯಿ ತಂದೆ, ಅನಂತರ ಬ್ರಹ್ಮ ಜಗದಂಬ ಸರಸ್ವತಿ ತಂದೆ ತಾಯಿ. ಬ್ರಹ್ಮ ಬಾಬಾ ತಂದೆ, ಮಮ್ಮ ತಾಯಿ. ನಿರಾಕಾರ ರೂಪದಲ್ಲಿ ಶಿವ ತಂದೆಯೇ ತಂದೆ ತಾಯಿ ಇಬ್ಬರು ಆಗಿದ್ದಾರೆ. ಇದು ತಿಳಿದುಕೊಂಡು ಧಾರಣೆ ಮಾಡಿಕೊಳ್ಳುವಂತಹ ಮಾತುಗಳಾಗಿವೆ. ಮೊಟ್ಟ ಮೊದಲು ತಿಳಿಸಬೇಕು, ತಂದೆ ಪರಂಪಿತ ಪರಮಾತ್ಮ ಬರುತ್ತಾರೆ ಪತಿತರನ್ನು ಪಾವನ ಮಾಡಲು. ಅವರು ನಾಮರೂಪದಿಂದ ಭಿನ್ನವಾಗಿರುವುದಾದರೆ ಅವರ ಜಯಂತಿಯನ್ನು ಏಕೆ ಆಚರಿಸಬೇಕು? ಭಗವಂತನಿಗೆ ತಂದೆ ಎಂದು ಹೇಳಲಾಗುವುದು, ತಂದೆಯನ್ನು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಆತ್ಮನೂ ನಿರಾಕಾರ ಆಗಿದೆ, ಪರಮಾತ್ಮನೂ ಸಹ ನಿರಾಕಾರ ಆಗಿದ್ದಾರೆ. ಆತ್ಮರಿಗೆ ಸಾಕಾರ ಶರೀರ ಸಿಗುವುದು, ಇದು ಬಹಳ ತಿಳಿದುಕೊಳ್ಳುವಂತಹ ಮಾತಾಗಿದೆ. ಏನೆಲ್ಲ ಶಾಸ್ತ್ರ ಅದೆಲ್ಲ ಯಾರೆಲ್ಲ ಓದಿಲ್ಲ ಅವರಿಗೋಸ್ಕರ ಈ ಜ್ಞಾನ ಮತ್ತಷ್ಟು ಸಹಜ. ಆತ್ಮರಿಗೆ ತಂದೆ ಪರಂಪಿತ ಪರಮಾತ್ಮ ಸ್ವರ್ಗದ ಸ್ಥಾಪನೆ ಮಾಡುವವರಾಗಿದ್ದಾರೆ. ಸ್ವರ್ಗದಲ್ಲಿ ರಾಜ್ಯವಿರುತ್ತೆ ಅಂದಾಗ ಅವಶ್ಯವಾಗಿ ತಂದೆ ಸಂಗಮದಲ್ಲಿ ಬರಬೇಕಾಗುವುದು. ಸತ್ಯಯುಗದಲ್ಲಂತೂ ಬರಲಾಗುವುದಿಲ್ಲ, ಅದು ಪ್ರಾಲಬ್ಧವಾಗಿದೆ. ಸತ್ಯಯುಗದಲ್ಲಿ ಜನ್ಮ ಪಡೆಯುವಂಥದ್ದು, 21 ಜನ್ಮಗಳ ಆಸ್ತಿ ಸಂಗಮದಲ್ಲಿಯೇ ಸಿಗುವುದು. ಈ ಸಂಗಮಯುಗ ತಾವು ಬ್ರಾಹ್ಮಣರಿಗಾಗಿ ಇದೆ. ಬ್ರಾಹ್ಮಣರು ಶಿಖೆಗೆ ಸಮಾನ. ಅನಂತರ ದೇವತೆಗಳ ಯುಗ ಪ್ರಾರಂಭವಾಗುವುದು. ಪ್ರತಿಯೊಂದು ಯುಗ 1250 ವರ್ಷಗಳ ಕಾಲ ನಡೆಯುವುದು. ಈಗ 3 ಧರ್ಮಗಳು ಸ್ಥಾಪನೆಯಾಗಿದೆ, ಬ್ರಾಹ್ಮಣ ದೇವತ ಕ್ಷತ್ರಿಯ. ಏಕೆಂದರೆ ಮತ್ತೆ ಅರ್ಧ ಕಲ್ಪ ಯಾವುದೇ ಧರ್ಮ ಇರುವುದಿಲ್ಲ. ಸೂರ್ಯವಂಶಿ ಚಂದ್ರವಂಶಿ ರಾಜ್ಯದವರಿರುತ್ತಾರೆ, ಅನಂತರ ಅವರೇ ಪೂಜಾರಿಗಳಾಗುತ್ತಾರೆ. ಆ ಬ್ರಾಹ್ಮಣರಂತೂ ವಿಧ ವಿಧವಾಗಿ ಇರುತ್ತಾರೆ. ಈಗ ತಾವು ಒಳ್ಳೆಯ ಕರ್ಮವನ್ನು ಮಾಡುತ್ತಿದ್ದೀರಾ, ಅನಂತರ ಸತ್ಯಯುಗದಲ್ಲಿ ಪ್ರಾಲಬ್ಧವನ್ನು ಪಡೆದುಕೊಳ್ಳುತ್ತೀರಾ. ತಂದೆ ಒಳ್ಳೆಯ ಕರ್ಮವನ್ನು ಕಲಿಸುತ್ತಾರೆ. ತಮಗೆ ಗೊತ್ತು ನಾವು ಶ್ರೀಮಂತದಂತೆ ಹೇಗೆ ಕರ್ಮ ಮಾಡುತ್ತೇವೆ,
ಅನ್ಯರನ್ನೂ ಕೂಡ ನಮ್ಮ ಸಮಾನ ಮಾಡಿಕೊಳ್ಳುತ್ತೇವೆ, ಅಂತಹ ಪ್ರಾರಬ್ಧವೇ ಸಿಗುವುದು. ಈಗ ಪೂರ್ತಿ ರಾಜಧಾನಿ ಸ್ಥಾಪನೆಯಾಗುತ್ತಿದೆ, ಆದಿ ಸನಾತನ ದೇವಿ ದೇವತಾ ಧರ್ಮದ ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ಇದಾಗಿದೆ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ, ಪಂಚಾಯಿತಿ ರಾಜ್ಯ. ಅನೇಕ ಪಂಚ ಇದೆ, ಇಲ್ಲ ಅಂತ ಹೇಳಿದ್ರೆ ಐದೇ ಪಂಚ ಇರುತ್ತೆ. ಇಲ್ಲಂತೂ ಎಲ್ಲ ಪಂಚವೇ ಪಂಚ ಅಂತಾರೆ ಬಾಬ್ರೂರ್, ಅಂದರೆ ಪಂಚಾಯಿತಿ ರಾಜ್ಯ. ಇವತ್ತಿರುತ್ತೆ, ನಾಳೆ ಇರೋದಿಲ್ಲ. ಇವತ್ತು ಮಿನಿಸ್ಟರ್ ಇರ್ತಾರೆ, ನಾಳೆ ಅವರನ್ನು ಇಳಿಸಿರ್ತಾರೆ, ಎಗ್ರಿಮೆಂಟ್ ಮಾಡಿಕೊಳ್ತಾರೆ, ಮತ್ತೆ ಕ್ಯಾನ್ಸಲ್ ಮಾಡುತ್ತಾರೆ. ಇದಾಗಿದೆ ಅಲ್ಪಕಾಲದ ಕ್ಷಣಭಂಗುರ ರಾಜ್ಯ. ಯಾರನ್ನು ಇಳಿಸ್ಬೇಕು ಸೀಟಿಂದ ಅಂದರೆ ನಿಧಾನನೇ ಮಾಡೋದಿಲ್ಲ. ಎಂತಹ ದೊಡ್ಡ ಪ್ರಪಂಚವಾಗಿದೆ. ಪತ್ರಿಕೆಗಳಲ್ಲಿ ಒಂದಲ್ಲ ಒಂದು ಪ್ರಿಂಟ್ ಆಗ್ತಾ ಇರುತ್ತೆ, ಗೊತ್ತಾಗ್ತಾ ಇರುತ್ತೆ ಎಲ್ಲೇನು ನಡೀತಾ ಇದೆ ಅಂತ ಹೇಳಿಬಿಟ್ಟು. ಅಷ್ಟೆಲ್ಲ ಪತ್ರಿಕೆಗಳನ್ನು ಯಾರೂ ಓದುವುದೂ ಇಲ್ಲ. ನಾವಂತೂ ಈ ಪ್ರಪಂಚದ ಸಮಾಚಾರದ ಅವಶ್ಯಕತೆಯೇ ಇಲ್ಲ ಕೇಳುವಂತಹದ್ದು. ಇದಂತೂ ತಿಳಿದುಕೊಂಡಿದ್ದೀರಾ, ದೇಹ ಸಹಿತವಾಗಿ ಎಲ್ಲವೂ ಈ ಪ್ರಪಂಚದ್ದೇನೂ ಇದೆ ಎಲ್ಲ ಸಮಾಪ್ತಿಯಾಗಲಿದೆ. ಬಾಬಾ ಹೇಳುತ್ತಾರೆ, ಕೇವಲ ನನ್ನನ್ನು ನೆನಪು ಮಾಡಿ, ಆಗ ನನ್ನ ಬಳಿ ಬರುತ್ತೀರಾ. ಸತ್ತ ನಂತರ ಎಲ್ಲವೂ ಸಾಕ್ಷಾತ್ಕಾರವಾಗುವುದು, ಶರೀರ ಬಿಟ್ಟು ನಂತರ ಆತ್ಮ ಅಲೆದಾಡುವುದು. ಆ ಸಮಯದಲ್ಲಿಯೂ ಕೂಡ ಲೆಕ್ಕಾಚಾರವನ್ನು ಆತ್ಮ ಭೋಗಿಸುತ್ತೆ, ಎಲ್ಲ ಸಾಕ್ಷಾತ್ಕಾರವಾಗತ್ತೆ. ಒಳಗೊಳಗೆ ಸಾಕ್ಷಾತ್ಕಾರ ಆಗುತ್ತೆ, ಲೆಕ್ಕಾಚಾರವನ್ನು ಕೂಡ ಆತ್ಮ ಭೋಗಿಸುತ್ತೆ. ಬಹಳ ಪಶ್ಚಾತ್ತಾಪ ಪಡ್ತಾರೆ, ನಾವು ಈ ರೀತಿ ಮಾಡಿದ್ವಿ, ಹೀಗೆ ಮಾಡಬಾರ್ದಾಗಿತ್ತು ಎಂದು ಪಶ್ಚಾತ್ತಾಪ ಆಗತ್ತೆ ಅಲ್ವಾ. ಕೆಲವರಂತೂ ಜೈಲ್ ಬರ್ಡ್ ಇರ್ತಾರೆ, ಅವ್ರು ಹೇಳ್ತಾರೆ ಜೈಲಲ್ಲಿ ಊಟ ಅಂತೂ ಸಿಗತ್ತೆ ಅಲ್ವಾ, ಅಲ್ಲಿದ್ದರೆ ಏನಂತೆ ಅಂತ ಅಂದ್ಕೊಳ್ತಾರೆ. ಅಂದರೆ ಅರ್ಥ, ಊಟ ತಿನ್ನುವುದರಿಂದ ಊಟದ ಜೊತೆ ಅವ್ರ ಕೆಲಸ ಇದೆ, ಗೌರವದ ಬಗ್ಗೆ ಕೇರೆ ಮಾಡೋದಿಲ್ಲ. ಎಲ್ಲಿದ್ರೂ ಮೂರು ತೂಟ ಸಿಗತ್ತಲ್ವ, ಆ ರೀತಿ ಯೋಚನೆ ಮಾಡ್ತಾರೆ. ಆದರೆ ರೆಸ್ಪೆಕ್ಟ್, ಒಂದು ಮಾನ ಅದೆಲ್ಲ ಏನು ಯೋಚನೆನೇ ಮಾಡೋದಿಲ್ಲ. ನಿಮಗಂತೂ ಇಲ್ಲಿ ಯಾವುದೇ ಕಷ್ಟ ಇಲ್ಲ, ತಂದೆ ಇದ್ದಾರೆ ಎಂದಾಗ ತಂದೆಯ ಶ್ರೀಮಂತದಂತೆ ನಡೆಯಬೇಕು. ಈ ರೀತಿಯಲ್ಲ ಬೇರೆಯವರಿಗೆ ದುಃಖ ಕೊಡೋದು ಅಲ್ಲ, ತಂದೆ ಇರುವುದೇ ಸುಖದಾತ. ಆಜ್ಞಾಕಾರಿ ಮಕ್ಕಳಂತೂ ಹೇಳ್ತಾರೆ, ಬಾಬಾ ನೀವೇನು ಡೈರೆಕ್ಷನ್ ಕೊಡ್ತೀರಾ ಅದರಂತೆ ನಾವು ನಡೀತೀವಿ, ಮಾಡ್ತೇವೆ, ನಿಮ್ಮ ಜೊತೆಯಲ್ಲೇ ಕೂತ್ಕೊಳ್ತೇವೆ, ನಿಮ್ಮ ಜೊತೆಯಲ್ಲೇ ತಿಂತೀವಿ, ನಿಮ್ಮ ಜೊತೆಯಲ್ಲೇ ಮಲಗ್ತೀವಿ, ನಿಮ್ಮ ಜೊತೆಯಲ್ಲೇ ಪ್ರತಿ ಕಾರ್ಯ ವ್ಯವಹಾರವನ್ನು ಮಾಡ್ತೇವೆ. ಇದು ಶಿವತಂದೆಗಾಗಿ ಗಾಯನವಾಗಿದೆ. ಭಗೀರಥ ಅಥವಾ ನಂದಿಗಣ ಬಹಳ ಪ್ರಸಿದ್ಧವಾಗಿದೆ, ಬರೆಯಲಾಗಿದೆ ಅಲ್ವಾ. ಮಾತೆಯರ ತಲೆಯ ಮೇಲೆ ಭಗವಂತ ಜ್ಞಾನದ ಕಲಶವನ್ನು ಇಟ್ಟಿದ್ದಾರೆ ಅಂದಾಗ, ಮತ್ತೆ ಅವರು ಗೋವನ್ನು ಯಾಕೆ ತೋರಿಸಿದ್ರು, ಏನೇನೆಲ್ಲ ಮಾತುಗಳನ್ನು ತಯಾರು ಮಾಡಿದ್ದಾರೆ. ಈ ಪ್ರಪಂಚದಲ್ಲಿ ಯಾರೂ ಸಹ ಆರೋಗ್ಯವಂತರೂ ಇಲ್ಲ, ಅನೇಕ ಪ್ರಕಾರದ ರೋಗಗಳಿವೆ. ಅಲ್ಲಿ ಯಾವುದೇ ರೋಗ ಇರುವುದಿಲ್ಲ, ಎಂದಿಗೂ ಅಕಾಲ ಮೃತ್ಯು ಆಗುವುದಿಲ್ಲ, ಸಮಯಕ್ಕೆ ಸಾಕ್ಷಾತ್ಕಾರವಾಗುವುದು. ವೃದ್ಧರಿಗಂತೂ ಅಲ್ಲಿ ಖುಷಿಯಾಗುತ್ತೆ, ಈಗ ದೇಹ ಬಿಟ್ಟು ಹೋಗಿ ಮಗುವಾಗಿ ಜನ್ಮ ಪಡ್ಕೊಳ್ತೀವಿ ಅಂತ ಹೇಳಿಬಿಟ್ಟು. ಯಾವಾಗ ವೃದ್ಧರಾಗ್ತಾರೆ, ಶರೀರ ಬಿಡುವ ಸಮಯ ಬರುತ್ತೆ, ಬಹಳ ಖುಷಿ ಖುಷಿಯಿಂದ ಶರೀರ ಬಿಡುತ್ತಾರೆ, ಸಾಕ್ಷಾತ್ಕಾರ ಆಗತ್ತೆ, ನಾವು ಹೋಗಿ ಮಗುವಾಗಿ ಜನ್ಮ ಪಡಿತೀವಿ ಎಂದು. ಈಗ ತಾವು ಯುವಕರಿಗೂ ಕೂಡ ಅಷ್ಟು ಖುಷಿ ಇದೆ, ನಾವು ಶರೀರ ಬಿಟ್ಟು ಹೋಗಿ ರಾಜಕುಮಾರರಾಗ್ತೇವೆ ಎಂದು. ಮಕ್ಕಳೇ ಇರಬಹುದು, ಯುವಕರೇ ಇರಬಹುದು, ಎಲ್ಲರೂ ಈಗ ಶರೀರ ಬಿಡಲೇಬೇಕಾಗಿದೆ ಅಂದಾಗ, ಎಲ್ಲರಿಗೂ ಈ ನಶೆ ಇರಬೇಕು, ನಾವು ಹೋಗಿ ರಾಜಕುಮಾರ ರಾಜಕುಮಾರಿಯರಾಗ್ತೇವೆ. ಅವಶ್ಯವಾಗಿ ಯಾವಾಗ ಸರ್ವಿಸ್ ಮಾಡ್ತೀರಾ ಆಗಲೇ ಆ ರೀತಿ ತಯಾರಾಗ್ತೀರಾ, ರಾಜಕುಮಾರರು ರಾಜಕುಮಾರಿಯರಾಗ್ತೀರಾ, ಖುಷಿಯಾಗಬೇಕು. ಈಗ ನಾವು ಹಳೆಯ ಪ್ರಪಂಚವನ್ನು ಬಿಟ್ಟು, ಹಳೆಯ ಶರೀರವನ್ನು ಬಿಟ್ಟು ಬಾಬನ ಬಳಿ ಹೋಗುತ್ತೇವೆ. ಬಾಬರವರು ಮತ್ತೆ ನಮ್ಮನ್ನು ಸ್ವರ್ಗದಲ್ಲಿ ಕಳುಹಿಸುತ್ತಾರೆ, ಸರ್ವಿಸ್ ಮಾಡಬೇಕು. ಮಕ್ಕಳು ಹಾಡನ್ನು ಕೇಳಿದ್ದೀರಾ, ಬನ್ಸಿವಾಲ ಶ್ರೀಕೃಷ್ಣತು, ಬಾನ್ಸುರಿ ಇರುವಂತಹವರು ಶ್ರೀಕೃಷ್ಣ ಅಂತೂ ಅಲ್ಲ. ಮುರುಳಿ ಅಂತೂ ಅನೇಕರ ಬಳಿ ಇರುತ್ತೆ, ಬಹಳ ಒಳ್ಳೊಳ್ಳೆ ರೀತಿಯಲ್ಲಿ ನೋಡಿಸ್ತಾರೆ. ಇದರಲ್ಲಿ ಆ ಮುರುಳಿಯ ಮಾತಂತೂ ಇಲ್ಲ, ಸ್ಥೂಲ ಕಟ್ಟಿಗೆಯ ಮುರುಳಿಯ ಮಾತಂತೂ ಇಲ್ಲ.
ನೀವಂತೂ ಹೇಳುತ್ತೀರಾ ಶ್ರೀಮತ್ತ ಒಬ್ಬ ತಂದೆಯೇ ಕೊಡುತ್ತಾರೆ. ಎಲ್ಲಿವರೆಗೆ ಯಾರು ತಂದೆಯ ಮಕ್ಕಳಾಗುವುದಿಲ್ಲ ಅಲ್ಲಿಯವರೆಗೆ ಈ ಮಾತುಗಳನ್ನು ತಿಳಿದುಕೊಳ್ಳುವುದಿಲ್ಲ. ಇದರಲ್ಲಿ ಮತ್ತೆ ಶ್ರೀಮತ್ತದಂತೆ ನಡೆಯುವಂತಹ ಮಾತಿದೆ. ತಮ್ಮ ಮತದಂತೆ ನಡೆಯುವುದರಿಂದ ಶ್ರೇಷ್ಠ ಪದವಿಯನ್ನು ಪಡೆಯುವುದಿಲ್ಲ. ತಂದೆಯನ್ನು ಯಾರು ತಿಳಿದುಕೊಳ್ಳುತ್ತಾರೆ ಅವರೇ ತಂದೆಯ ಪರಿಚಯವನ್ನು ಅನ್ಯರಿಗೆ ಕೊಡುತ್ತಾರೆ. ತಂದೆ ಮತ್ತು ರಚನೆಯ ಪರಿಚಯ ಕೊಡಬೇಕು. ಯಾರು ತಂದೆಯ ಪರಿಚಯವನ್ನೇ ಕೊಡುವುದಿಲ್ಲ ಅಂದರೆ ಅರ್ಥ ಸ್ವಯಂ ತಿಳಿದುಕೊಂಡಿರುವುದಿಲ್ಲ, ತಮಗೆ ತಾವೇ ನಶೆ ಏರಿಸಿಕೊಳ್ಳಬೇಕು. ಆಗ ಅನ್ಯರಿಗೂ ಸಹ ನಶೆ ಏರಿಸುತ್ತೀರ ಅಂದರೆ ಖುಷಿಯಲ್ಲಿ ಉಮಂಗ ಉತ್ಸಾಹದಲ್ಲಿ ಬರುತ್ತೀರಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತ ಬಾಪ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತ ಬಾಪ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಶ್ರೀಮತ್ತದಂತೆ ಸದಾ ಶ್ರೇಷ್ಠ ಕರ್ಮವನ್ನು ಮಾಡಬೇಕು. ಅನ್ಯರ ಮತದ ಪ್ರಭಾವದಲ್ಲಿ ಬರಬಾರದು. ಸುಪುತ್ರರಾಗಿ ಪ್ರತಿ ಆಜ್ಞೆಯನ್ನು ಪಾಲಿಸಬೇಕು. ಬಾಬಾ ಏನು ಹೇಳುತ್ತಾರೆ ಅದನ್ನು ಪಾಲಿಸಬೇಕು. ಯಾವ ಮಾತು ತಿಳುವಳಿಕೆಯಲ್ಲಿ ಬರುವುದಿಲ್ಲ ಅದನ್ನು ಅವಶ್ಯವಾಗಿ ವೆರಿಫೈ ಮಾಡಬೇಕು, ಸ್ಪಷ್ಟೀಕರಣ ಮಾಡಿಕೊಳ್ಬೇಕಾಗಿದೆ. ಎರಡನೇ ಪಾಯಿಂಟು, ಸದಾ ಇದೇ ನಶೆ ಮತ್ತು ಖುಷಿಯಲ್ಲಿ ಇರಬೇಕು. ನಾವು ಈ ಹಳೆಯ ಶರೀರವನ್ನು ಬಿಟ್ಟು ರಾಜಕುಮಾರರಾಗುತ್ತೇವೆ. ನಶೆಯಲ್ಲಿದ್ದು ಈಶ್ವರಿಯ ಸೇವೆ ಮಾಡಬೇಕು. ವರದಾನ, ನಿಂದಕರನ್ನು ಸಹ ತಮ್ಮ ಮಿತ್ರರು ಎಂದು ತಿಳಿದು ಗೌರವ ಕೊಡುವಂತಹ ಬ್ರಹ್ಮ ತಂದೆಯ ಸಮಾನ ಮಾಸ್ಟರ್ ರಚಯಿತ ಆಗಿರಿ. ವರದಾನದ ವಿಶ್ಲೇಷಣೆ, ಹೀಗೆ ಬ್ರಹ್ಮ ಬಾಬಾರವರು ಸ್ವಯಂನ್ನು ವಿಶ್ವ ಸೇವಾದಾರಿ ಎಂದು ತಿಳಿದು ಪ್ರತಿಯೊಬ್ಬರಿಗೂ ಗೌರವ ಕೊಟ್ಟರು, ಸದಾ ಮಾಲೇಕಂ ಸಲಾಂ ಮಾಡಿದರು. ಈ ರೀತಿ ಎಂದಿಗೂ ಯೋಚಿಸಲಿಲ್ಲ, ಯಾರಾದರೂ ನಮಗೆ ಗೌರವ ಕೊಟ್ಟರೆ ನಾವು ಕೊಡ್ತೀವಿ ಅಂತ ಯೋಚಿಸಲಿಲ್ಲ. ನಿಂದಕರನ್ನು ಕೂಡ ತಮ್ಮ ಮಿತ್ರರು ಎಂದು ತಿಳಿದು ಗೌರವ ಕೊಟ್ಟರು. ಹಾಗೆಯೇ ತಂದೆಯನ್ನು ಫಾಲೋ ಮಾಡಬೇಕು. ಕೇವಲ ಗೌರವ ಕೊಡುವಂತಹವರನ್ನಷ್ಟೇ ತಮ್ಮವರು ಎಂದು ತಿಳಿದುಕೊಳ್ಳಬೇಡಿ, ಆದರೆ ನಿಂದನೆ ಮಾಡುವವರನ್ನು ಕೂಡ ತಮ್ಮವರೆಂದು ತಿಳಿದು ಗೌರವ ಕೊಡಿ. ಏಕೆಂದರೆ ಪೂರ್ತಿ ಪ್ರಪಂಚ ನಿಮ್ಮ ಪರಿವಾರವಾಗಿದೆ. ಸರ್ವ ಆತ್ಮರ ಕಾಂಡ ಬೇರುಗಳು ನೀವು. ಬ್ರಾಹ್ಮಣರಾಗಿದ್ದೀರಾ, ಬುಡ ಆಗಿದ್ದೀರಾ ಪೂರ್ತಿ ಸೃಷ್ಟಿರೂಪಿ ವೃಕ್ಷಕ್ಕೆ. ಅದಕ್ಕಾಗಿ ಸ್ವಯಂನ ಮಾಸ್ಟರ್ ರಚಯಿತ ಎಂದು ತಿಳಿದು ಎಲ್ಲರಿಗೂ ಗೌರವ ಕೊಡಿ, ಆಗ ದೇವತೆಗಳಾಗುತ್ತೀರಾ. ಸ್ಲೋಗನ್, ಮಾಯೆಗೆ ಸದಾಕಾಲಕ್ಕಾಗಿ ಬೀಳ್ಕೊಡುಗೆ ಕೊಡುವುದೇ ತಂದೆಯ ಶುಭಾಶಯಗಳಿಗೆ ಪಾತ್ರರಾಗುವುದಾಗಿದೆ. ಓಂ ಶಾಂತಿ.